ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಆಗಿ ರುಕ್ಮಿಣಿ ಮಾದೇಗೌಡ ಅವರು ಆಯ್ಕೆಯಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ಮೈಸೂರಿನ ಪ್ರಥಮ ಪ್ರಜೆಯಾಗಿ ರುಕ್ಮಿಣಿ ಮಾದೇಗೌಡ ಅವರು ಹೊರಹೊಮ್ಮಿದ್ದಾರೆ ಜೆಡಿಎಸ್ ಗೆ ಉಳಿದಿದೆ ಮೈಸೂರು ಮೇಯರ್ ಪಟ್ಟ ಕಳೆದ ಹಲವು ದಿನಗಳಿಂದ ನಡೆಯುತ್ತಿದ್ದ ಹೈ ಡ್ರಾಮಾಕ್ಕೆ ಇವತ್ತು ತೆರೆ ಬಿದ್ದಿದೆ 43 ಮತಗಳನ್ನು ಪಡೆದು ಜೆಡಿಎಸ್ ನ ರುಕ್ಮಿಣಿ ಮಾದೇಗೌಡ ಅವರು ಮೈಸೂರಿನ ಪ್ರಥಮ ಪ್ರಜೆಯಾಗಿ ಹೊರಹೊಮ್ಮಿದ್ದಾರೆ ಜೆಡಿಎಸ್ ನ ರುಕ್ಮಿಣಿ ಮಾದೇಗೌಡ ಅವರ ಪರವಾಗಿ ಕೈ ಸದಸ್ಯರು ಕೂಡ ಓಟ್ ಮಾಡಿದ್ದಾರೆ ಮೈಸೂರು ಮೇಯರ್ ಆಗಿ ರುಕ್ಮಿಣಿ ಮಾದೇಗೌಡ ಅವರನ್ನು ಆಯ್ಕೆ ಮಾಡಿದ್ದಾರೆ ರುಕ್ಮಿಣಿ ಮಾದೇಗೌಡ ಅವರು ಜೆಡಿಎಸ್ ನಿಂದ ಮೇಯರ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು 36ನೇ ವಾರ್ಡ್ ನ ಪಾಲಿಕೆ ಸದಸ್ಯರಾಗಿದ್ದಾರೆ ಜಿಟಿ ದೇವೇಗೌಡರ ಆಪ್ತ ಮಾದೇಗೌಡ ಅವರ ಪತ್ನಿ ರುಕ್ಮಿಣಿ ಮಾದೇಗೌಡ ಅವರು ರುಕ್ಮಿಣಿ ಮಾದೇಗೌಡ ಅವರನ್ನ ಮೇಯರ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದಕ್ಕೆ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದ್ರು ಆದರೆ ಅದಕ್ಕಿಂತ ಮುಂಚೆ ಅಶ್ವಿನಿ ಅನಂತು ಅವರ ಹೆಸರು ಕೂಡ ಕೇಳಬಂದಿತ್ತು 3-4 ಜನ ಆಕಾಂಕ್ಷಿಗಳಿದ್ರು ಪ್ರೇಮಶಂಕರೇಗೌಡ ಇದ್ದರು ಆದರೆ ಎಲ್ಲರನ್ನೂ ಬದಿಗಿಟ್ಟು ರುಕ್ಮಿಣಿ ಮಾದೇಗೌಡ ಅವರನ್ನ ಮೇಯರ್ ಅಭ್ಯರ್ಥಿಯಾಗಿ ಅಂತಿಮಗೊಳಿಸಿ ಕಣಕ್ಕಿಳಿಸಿದ್ರು ಈಗ 43 ಮತಗಳನ್ನು ಪಡೆದು ಜೆಡಿಎಸ್ ನಿಂದ ರುಕ್ಮಿಣಿ ಮಾದೇಗೌಡ ಅವರು ಮೈಸೂರಿನ ಪ್ರಥಮ ಪ್ರಜೆ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ 43ನೇ ಮೇಯರ್ ಆಗಿ ರುಕ್ಮಿಣಿ ಮಾದೇಗೌಡ ಅವರು ಆಯ್ಕೆಯಾಗಿದ್ದಾರೆ 34ನೇ ಮೇಯರ್ ಆಗಿ 33ನೇ ಮೇಯರ್ ಆಗಿ ತಸ್ನೀಮ್ ಅವರು ಆಯ್ಕೆಯಾಗಿದ್ರು ಈ ಅವಧಿಗೆ 34ನೇ ಮೇಯರ್ ಆಗಿ ರುಕ್ಮಿಣಿ ಮಾದೇಗೌಡ ಅವರು ಆಯ್ಕೆಯಾಗಿದ್ದಾರೆ